नमस्कार रेडियो चानल के स्वागत नानु सौख्य गांवकर राज्य महिळेयरिगे सरकार ग्यारंटीगळिंद अनुकूल पड़कोता महिळेयरिगे गुड न्यूज कोडोदिक्के लेक्करामय्यन प्लान रेडी आगिदे ಏನದು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸದ್ಯ ಸಿದ್ದರಾಮಯ್ಯನವರಿಂದ ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅದು 7 ಅವರ್ ಕರೆಂಟ್ ಕೊಡ್ತೀವಿ ಅಂತ ಉಚಿತ ಕರೆಂಟು ಅಂತ ಹೇಳಿ ಕರೆಂಟು ಮೂರು ತಾಸು ಐದು ತಾಸು ಕೂಡ ಸಿಗ್ತಾ ಇಲ್ಲ ಸರಿಯಾಗಿ ಅನ್ನೋ ಅಸಮಾಧಾನ ಹೋರಾಟ ಮತ್ತು ಹೆಸ್ಕಾಂ ಈಗೇನು ಕರೆಂಟ್ ಕಂಬ ಟಿ ಸಿ ಎಲ್ಲದಕ್ಕೂ ರೈತರೇ ದುಡ್ಡು ಕೊಡಬೇಕು ಅಂತ ಹೇಳ್ತಿರೋದ್ರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಈಗ ಈ ಕ್ರಮ ಬಹುಶಃ ಕರೆಂಟ್ ಕಂಬ ಟಿ ಸಿಗೂ ಒಂದು ಪರಿಹಾರ ಕಲ್ಪಿಸಬಹುದು ಸರ್ಕಾರ ಅನ್ನೋ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ. ಡೆಡ್ಲೈನ್ ಕೊಟ್ಟು ಹೋರಾಟಕ್ಕೆ ಕಾಯ್ತಾ ಇದ್ದಾರೆ ಇಷ್ಟು ದಿನ ಅಂತ. ಅದು ನೋಡೋಣ. ಸದ್ಯ ಗ್ಯಾರಂಟಿಗಳ ವಿಚಾರದಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಮಹಿಳೆಯರಿಗೆ ಈಗ ತಿಂಗಳಿಗೆ ಸಾರ್ವತ್ರಿಕ ಉಳಿತಾಯ ಯೋಜನೆ ಇದು ಅಂದರೆ ಬೇಸಿಕ್ ಇನ್ಕಮ್ ಸ್ಕೀಮ್ ಅಂತ ಹೇಳಿದ್ರಲ್ವ ಸಿದ್ದರಾಮಯ್ಯನವರು. ಈ ಗ್ಯಾರಂಟಿ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾಗ ಒಂದೊಂದು ಕುಟುಂಬಕ್ಕೂ ಇಷ್ಟು ಖಚಿತ ಆದಾಯ ಅಂತ ಯುರೋಪಿಯನ್ ರಾಷ್ಟ್ರಗಳ ರೀತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಾವು ಯೋಜನೆಯನ್ನು ತಂದಿದ್ದೀವಿ ಅಂತ ವ್ಯಾಖ್ಯಾನವನ್ನು ಕೊಟ್ಟರು. ಈಗ ಆ ಹಣ ಸದುಪಯೋಗ ಆಗೋದಕ್ಕೆ, ಭವಿಷ್ಯದಲ್ಲಿ ಶಿಕ್ಷಣ ಅಥವಾ ಇನ್ಯಾವುದೋ ಸಂಕಷ್ಟದ ಕಾಲದಲ್ಲಿ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ಕಟ್ಟೋದಕ್ಕೆ ಪ್ಲ್ಯಾನ್ ಆಗ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ಒಂದು ಪ್ಲ್ಯಾನ್ ಇದು. ಯಾವ ರೀತಿ ಅಂತ ಕೇಳಿದ್ರೆ, MSIL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಚಿಟ್ ಫಂಡ್ ವಹಿವಾಟಿನತ್ತ ಈ ಹಣವನ್ನು ಸೆಳೆಯೋದಕ್ಕೆ ಗ್ರಾಹಕರ ನೇರ ನೋಂದಣಿಗೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಆ್ಯಪನ್ನು ರೆಡಿ ಮಾಡಿ ಮಹಿಳೆಯರಿಗೆ ಉಳಿತಾಯಕ್ಕೆ ಒಂದು ಅವಕಾಶ ಕಲ್ಪಿಸೋದು ಮತ್ತು ಭದ್ರತೆಯನ್ನು ಕಲ್ಪಿಸೋದು ಅಂತ ಪ್ಲ್ಯಾನ್ ಆಗಿರೋದು. ಏನಿದು ಪ್ಲ್ಯಾನ್ ಅಂತ ಕೇಳಿದ್ರೆ, ಗ್ಯಾರಂಟಿ ಯೋಜನೆಗಳ ಸುತ್ತ ಆರ್ಥಿಕತೆ ಕಟ್ಟೋದು, ಆ ಹಣವನ್ನು ಈ ರೀತಿ ಒಂದು ಆರ್ಥಿಕತೆಯ ಒಳಗಡೆ ಬರೋ ಥರ ಮಾಡೋದು, ಭವಿಷ್ಯಕ್ಕೆ ಅವ್ರಿಗೆ ಭದ್ರತೆ ಸಿಗೋ ಥರ ಮಾಡೋದು. ಈಗ 2,000 ರೂಪಾಯಿ ಗೃಹಲಕ್ಷ್ಮಿಗೆ ಸಿಗ್ತಾ ಇದೆ, ಬಸ್ ಹಣ ಉಳಿತಾಯ ಆಗ್ತಿದೆ, ಕರೆಂಟ್ದು ಉಳಿತಾಯ ಆಗ್ತಾ ಇದೆ. ಸೊ ಈ ಹಣವನ್ನು ಚಿಟ್ ಫಂಡ್ಗೆ ಹಾಕೋದು. ಸಾಮಾನ್ಯವಾಗಿ ಹೆಣ್ಮಕ್ಕಳು ಮನೆ ಖರ್ಚಿಗೆ ಮುಂದಿನ ಯಾವುದೋ ಒಂದು ಕೆಲಸಕ್ಕೆ ಅಂತ ಚೀಟಿ ಹಾಕ್ಕೊಂಡು ಬಿಡ್ತಾರೆ. ಆದರೆ ಯಾರು ಏನು ಅಂತ ಸರಿಯಾದ ಹಿನ್ನೆಲೆ ಗೊತ್ತಿಲ್ಲದೆ ಈ ಚೀಟಿ ಬಿಸ್ನೆಸ್ ಮಾಡಿ ತುಂಬ ಜನ ಮೋಸ ಹೋಗಿರೋರಿದ್ದಾರೆ. ಆದರೆ ಇಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿಯೇ ನಡೆಯೋದ್ರಿಂದಾಗಿ ಹಣಕ್ಕೆ ಭದ್ರತೆ ಇರುತ್ತೆ, ಖಚಿತತೆ ಇರುತ್ತೆ. ಸೊ ಆ ರೀತಿ ವ್ಯವಹಾರವೊಂದನ್ನು ರೂಪಿಸೋದು, ಆರ್ಥಿಕತೆಗೆ ತರೋದು. ಬರಲಿದೆ ಮೊಬೈಲ್ ಆ್ಯಪ್ ಅನ್ನೋದು ಈಗ ಸರ್ಕಾರದಿಂದ ಸಿಗ್ತಿರುವಂಥ ಸಂದೇಶ. ಚಿಟ್ ಫಂಡ್ ವಹಿವಾಟಿಗೆ ಮೊಬೈಲ್ ಆ್ಯಪ್ ರೂಪಿಸಿ, ಅದರ ಮೂಲಕನೇ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಜೊತೆಗೆ ಈಗ LIC ಏಜೆಂಟ್ಗಳಿರ್ತಾರಲ್ಲ, ಅವ್ರ ಮೂಲಕನೇ ನೋಂದಣಿ ಆಗುತ್ತೆ. ತುಂಬ ಜನ ಬೇರೆ ಬೇರೆ ಪಾಲಿಸಿಗಳನ್ನು ತೊಗೊಳ್ತಾರಲ್ವಾ, ಹಾಗೆಯೇ ಉಳಿತಾಯ ಸಖಿ ಅಂತ ನೇಮಕ ಮಾಡೋರು. ಆ ಉಳಿತಾಯ ಸಖಿಯರ ಮೂಲಕ ನೋಂದಣಿ ಪ್ರಕ್ರಿಯೆ ಆಗುತ್ತೆ. ಉಳಿತಾಯ ಸಖಿ ಕೆಲಸ ಮಾಡೋರಿಗೂ ಪ್ರೋತ್ಸಾಹ ಧನ ಸಿಗುತ್ತೆ, ಅವ್ರಿಗೂ ಒಂದು ಜಾಬ್ ಕ್ರಿಯೇಷನ್ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಉಳಿತಾಯ ಮಾಡೋದಕ್ಕೆ ಒಂದು ಸೇಫ್ ಆಗಿರುವಂಥ ಸ್ಕೀಮ್ ಸಿಕ್ಕಂಗಾಗತ್ತೆ ಅನ್ನೋದು. ಈಗ ಗೃಹಲಕ್ಷ್ಮಿನೇ ತೊಗೊಂಡ್ರು 93 ಲಕ್ಷ ಮಹಿಳೆಯರನ್ನು ತಲುಪ್ತಾ ಇದೆ ಅದು. ಸೊ ಇವರೆಲ್ಲರನ್ನೂ ಕೂಡ ಇದ್ರ ವ್ಯಾಪ್ತಿಗೆ ತರೋದು. ಈಗ ಕೇರಳ ರಾಜ್ಯ ಸರ್ಕಾರದ ಚಿಟ್ ಫಂಡ್ ವಹಿವಾಟು 27,000 ಕೋಟಿ ಇದೆ, ಕರ್ನಾಟಕದಲ್ಲಿರೋದು ಬರೀ 305 ಕೋಟಿ ಮಾತ್ರ. 22,000 ಗ್ರಾಹಕರ ಒಟ್ಟು ವಹಿವಾಟು ಕರ್ನಾಟಕದ ಅಂದರೆ ರಾಜ್ಯ ಸರ್ಕಾರ ಸ್ವಾಮ್ಯದ ಈ MSIL ಚಿಟ್ ಫಂಡ್ದು 305 ಕೋಟಿ ಮಾತ್ರ. ಇದನ್ನು 10,000 ಕೋಟಿ ತನಕ ಏರಿಸೋದಕ್ಕೆ ಅವಕಾಶ ಇದೆ ಅಂತ ಈಗ ಹೇಳ್ತಾ ಇರೋದು MSIL ಅವರು. ಸೊ ಈ ರೀತಿಯದೊಂದು ಸ್ಕೀಮನ್ನು ರೆಡಿ ಮಾಡಿ ಪರಸ್ಪರ ಅನುಕೂಲ ಆಗಬೇಕು. ಹೌದಪ್ಪ, ಗ್ಯಾರಂಟಿ ಕೊಟ್ಟರು, ಹಣ ಎಲ್ಲಿ ಹೋಯಿತು, ದಿವಾಳಿ ಆಯಿತು ಅನ್ನೋ ರೀತಿಯೆಲ್ಲ ಆಗದೆ ಅದು ಆರ್ಥಿಕತೆಯನ್ನು ರೂಪಿಸಬೇಕು ಅದರ ಸುತ್ತಾನೆ ಅನ್ನುವಂಥ ಒಂದು ಪ್ಲ್ಯಾನ್ ಆಗಿದೆ. ಸೊ ಸದ್ಯ ಸರ್ಕಾರದಿಂದ ಇಂತಹದ್ದೊಂದು ಸಂದೇಶ ಹೋಗಿದೆ, ಉಳಿತಾಯ ಮಾಡೋದಕ್ಕೆ ಈಗಿಂದಾನೇ ತಯಾರಿ ಮಾಡಿಕೊಳ್ಳಿ ಅಂತ. ಸೊ ಎಷ್ಟು ಪರ್ಸೆಂಟೇಜು ಲಾಭ ಆಗುತ್ತೆ, 13-15% ತನಕನೂ ಲಾಭ ಆಗುತ್ತೆ ಅನ್ನೋದು ಈಗ MSIL ಕಡೆಯಿಂದ ಹೇಳ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್, ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿಯಲ್ಲಿ ತುಂಬ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಆ ಹೆಣ್ಮಗಳ ಭವಿಷ್ಯಕ್ಕೊಂದು ಒಳ್ಳೆ ಆಧಾರ ಆಗುತ್ತೆ ನಿರಂತರವಾಗಿ ಬಿಡದೆ ಕಟ್ಕೊಂಡು ಹೋದರೆ. ಅದೇ ರೀತಿಯಲ್ಲಿ ಇಲ್ಲಿ ಬರ್ತಿರೋ ಗ್ಯಾರಂಟಿ ಹಣವನ್ನು ಅವ್ರಿಗೆ ಭವಿಷ್ಯಕ್ಕೆ ಉಪಯೋಗ ಆಗೋ ರೀತಿ ಒಂದು ಸ್ಕೀಮ್ ನಡಿಯಲ್ಲಿ ತರೋ ಪ್ಲ್ಯಾನನ್ನು ಈಗ ಸರ್ಕಾರ ರೂಪಿಸಿದೆ. ಕಾತೋಣ ಅದಕ್ಕೆ ಹೇಗೆ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.